ಕರಿಪ್ಪ ಎಲ್ಲರಿಗೂ ಕರ್ನಾಟಕ ರಾಜ್ಯದ ಸಂಸತ್ ಸದಸ್ಯ ಹೆಂಗಿರ್ಬೇಕು ಅನ್ನೋದು ರೀ ಒಂದು ಕರ್ನಾಟಕ ರಾಜ್ಯದ ಸಂಸತ್ ಸದಸ್ಯ ರಾಜ್ಯಸಭೆಯಲ್ಲಿ ಹೆಂಗೆ ಮಾತಾಡಬೇಕು ಏನು ಮಾತಾಡಬೇಕು ಯಾವ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಕರ್ನಾಟಕ ರಾಜ್ಯಕ್ಕೆ ತರಬೇಕನ್ನೋದು ತೋರಿಸಿಕೊಟ್ಟಂಥ ಏಕೈಕ ಸಂಸತ್ ಸದಸ್ಯ ರಾಜ್ಯಸಭಾ ಸದಸ್ಯ ಹಿರಣ್ಣ ಕಡಾಡಿ ಯಾಕೆ ಹಿರಣ್ಣ ಕಡಾಡಿ ಬಗ್ಗೆ ಹೇಳೋಕ್ಕೆ ತನಕ ಅಂತಿರ್ಬೇಕಲ್ಲ ಈರನ್ನ ಕಡಾಡಿ ಕನ್ನಡ ಬಲ್ಲ ಕನ್ನಡ ಮಾತಾಡ್ತಾನೆ ಪ್ರಾಥಮಿಕ ಶಾಲೆ ಸಹಿತ ಕನ್ನಡ ಆಗೈತಿ ಆದ್ರೆ ಕನ್ನಡದಾಗ ಅಲ್ಲಿ ರಾಜ್ಯಸಭಾದಾಗ ಮಾತಾಡಿದ ಮೇಲೆ ಅದು ಭಾಷಾಂತರ ಆಗಿ ಅದು ಹಿಂದಿದಾಗ ಮತ್ತು ಇಂಗ್ಲೀಷ್ದಾಗ ಸ್ಪೀಕರ್ ಸಾಹೇಬಗೆ ಮತ್ತು ಸಂಬಂಧಪಟ್ಟ ಮಂತ್ರಿಗಳಿಗೆ ಮುಟ್ಬೇಕಾದ್ರೆ ಭಾಳ ಕಾಲ ಹರ್ಣ ಅದರ ಸಲುವಾಗಿ ಇರನ್ನ ಕಡಾಡಿ ಏನು ಮಾಡಿದರೆ ಮೂರು ತಿಂಗಳು ಹಿಂದಿ ಕಲಿಯೋ ಸಲುವಾಗಿ ಒಂದು ಟ್ಯೂಷನ್ದಾಗ ಹೋದ್ರೆ ಒಬ್ಬ ಟೀಚರ್ನ ಇಟ್ಕೊಂಡ್ರೆ ಹಿಂದಿ ಕಲುತ್ತೆ ಕಲಿತು ಹಿಂದಿದಾಗ ಮಾತಾಡ್ಯಾರ ರಾಜ್ಯದ ಗಮನ ಸೆಳೆದಾರ ಇವತ್ತು ನಮ್ಮದು ಇಪ್ಪತ್ತೆಂಟು ಲೋಕಸಭಾ ಸದಸ್ಯರ ಆರಿಸಿ ಹೋಗಿ ಅಲ್ಲಿ ಏನು ಮಾಡ್ಯಾರ ಅದರ ಸಲುವಾಗಿ ಇರನ್ನ ಕಡಾಡಿ ರಾಜ್ಯಸಭಾದಾಗ ಏನು ಮಾತಾಡ್ಯಾರ ತೋರಿಸ್ಬೇಕಲ್ರಿ ಹಿಂದಿದಾಗ ಸ್ಪಷ್ಟವಾಗಿ ಎಷ್ಟು ಚಂದ ಮಾತಾಡ್ಯಾರ ಅದು ಸಂಗೊಳ್ಳಿ ಊರಾಗ ಅಲ್ಲಿ ಸೈನಿಕ ಸ್ಕೂಲ್ ಪ್ರಾರಂಭ ಆಗಿದ್ದು ಅದನ್ನು ಗೋವಾ ರಾಜ್ಯ ಮತ್ತು ಕರ್ನಾಟಕ ರಾಜ್ಯದ ಮಕ್ಕಳಿಗೆ ಅನುಕೂಲ ಆಗುವ ಸಲುವಾಗಿ ಅದನ್ನು ಕೇಂದ್ರ ಸರ್ಕಾರ ತನ್ನ ಸುಪರ್ದಿಗೆ ತಗೊಂಡ ಭವ್ಯವಾದ ಒಂದು ನೂರ ಎಂಬತ್ತೈದು ಕೋಟಿ ರೂಪಾಯಿ ಕಟ್ಟಡ ತಯಾರಾಗತ್ತೈತಿ ಅದನ್ನು ಬಹಳ ಬೇಗ ಆಗ್ಬೇಕಂತಾರೆ ತಕ್ಷಣ ಅಲ್ಲಿ ಅಡ್ಮಿಷನ್ ಪ್ರಾರಂಭ ಆಗಬೇಕು ವೀರರಾಯಣ್ಣ ಸಂಗೊಳ್ಳಿ ರಾಯಣ್ಣ ದೇಶಕ್ಕೆ ಕೊಡುಗೆ ಏನು ಕೊಟ್ಟಾನು ಸ್ವಾತಂತ್ರ್ಯ ಯೋಧ ರಾಣಿ ಚೆನ್ನಮ್ಮ ಏನು ಮಾಡ್ಯಾಳ ಅದನ್ನು ಎಳೆ ಎಳೆಯಾಗಿ ಸ್ಪೀಕರ್ ಮುಂದೆ ಹಿಂದಿದಾಗ ಪ್ರಭಾವ ಒತ್ತಡ ಹಾಕಿ ಆ ಕಾರ್ಯ ಯೋಜನೆಗಳನ್ನು ಕಾರ್ಯರೂಪಕ ತರುವಲ್ಲಿ ಏನನ್ನ ಕಡಾಡಿ ಶ್ರಮ ವಹಿಸರಲ್ರಿ ಇದರ ಸಲುವಾಗಿ ಈರನ್ನ ಕಡಾಡಿಗೆ ಅಭಿನಂದನೆ ಸಲ್ಲಿಸ್ಬೇಕಿರಲ್ಲ ಯಾರು ಸಲ್ಲಿಸ್ಬೇಕು ಏಳು ಕೋಟಿ ಕರ್ನಾಟಕ ರಾಜ್ಯದ ಜನತೆ ಸಲ್ಲಿಸ್ಬೇಕು ತನ್ನ ಪ್ರಾಥಮಿಕ ಶಿಕ್ಷಣ ಹಿಂದಿ ಇಲ್ಲ ಕನ್ನಡ ಕಲಿತಾವ ರಾಜ್ಯಸಭೆಯಲ್ಲಿ ಏಳು ಕೋಟಿ ಜನಸಂಖ್ಯೆ ಇವತ್ತು ಇರನ್ನ ಕಡಾಡಿನ ನೋಡೋ ಸಲುವಾಗಿ ಕಾತುರದಿಂದ ಕೂತಿತ್ತು ಆದರೆ ಪರಿಣಾಮಕಾರಿಯಾಗಿ ಮಾತಾಡಿ ಅದನ್ನು ಒತ್ತಡ ತಂದಾರ ಇನ್ನು ಸಂಗೋಳಿ ಬಯಲೊಂಗಲ್ಲ ತಾಲೂಕಿನ ಸಂಗೋಳಿ ಗ್ರಾಮೀಣ ಭಾರತ ನೋಡ್ಬೇಕಲ್ಲ ಆ ಭಾರತ ನೋಡೋ ಸಲುವಾಗಿ ಅಲ್ಲಿ ನೂರ ಎಂಬತ್ತೈದು ಕೋಟಿ ರೂಪಾಯಿದ ಒಂದು ಸೈನಿಕ ಶಾಲೆ ಇಡೀ ಭಾರತದಾಗ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ದುಡಿದು ಒಂದು ಉನ್ನತ ಸ್ಥಾನಕ್ಕೆ ಬಂದು ಇವತ್ತು ಕಡಾಡಿ ರಾಜ್ಯಸಭೆಯಲ್ಲಿ ಸಂಗೊಳ್ಳಿ ರಾಯಣ್ಣ ಮತ್ತು ವೀರರಾಣಿ ಚೆನ್ನಮ್ಮನ ಹೆಸರು ಸ್ಪೀಕರ್ ಮುಂದೆ ಗಮನ ಸೆಳೆದಿದ್ದು ನೋಡಿದ್ರೆ ಎಷ್ಟು ಚಂದ ಮಾತಾಡ್ಯಾರ ನೋಡ್ರಿ ನಮ್ಮ ಜವಾರಿ ಎಮ್ ಎಲ್ ಪಿ ಜವಾರಿ ಸಂಸತ್ ಸದಸ್ಯ ಇವತ್ತು ಪಾರ್ಲಿಮೆಂಟ್ದಾಗ ಅವರ ಪ್ರತಿಯೊಂದು ಮಾತುಗಳನ್ನು ಭಾಳ ಗಮನ ಹರಿಸ್ಬೇಕೈತಿ ಯಾಕಂದ್ರೆ ಭಾಳ ಕಷ್ಟಪಟ್ಟು ಉನ್ನತ ಸ್ಥಾನಕ್ಕೆ ಹೇರಿದ ಈ ಹೋಗದಂಥ ಹಳ್ಳಿಯಿಂದ ದಿಲ್ಲಿ ಪಾರ್ಲಿಮೆಂಟ್ಗೆ ಹೋದಂಥ ಒಬ್ಬ ಈರನ್ನು ಕಡಾಡಿ ಎಷ್ಟು ಚಂದ ಮಾತಾಡ್ಯಾನ ಕರ್ನಾಟಕದ ಹುಲಿ ರಾಜ್ಯಸಭಾದಾಗ ಗುಡಿಯಾನಂದ್ರೆ ಲೈಕ್ ಮತ್ತು ಶೇರ್ ಮಾಡ್ಬೇಕಲ್ರಿ ವಿವರವಾದ ಮಾಹಿತಿ ಅವ್ರ ಬಾಯಿಂದ ಕೇಳಿರಿ ಏನು ಮಾತಾಡ್ಯಾರ ವಿಡಿಯೋ ವೀಡಿಯೋ ಇಂಥ ಸಂಸತ್ ಸದಸ್ಯ ಕರ್ನಾಟಕ ರಾಜ್ಯದಾಗ ಇನ್ನೂ ನಮ್ಮ ನೆನಗುದಿಗೆ ಬಿದ್ದಂಥ ಬೃಹತ್ ರಾಷ್ಟ್ರೀಯ ಹೆದ್ದಾರಿಗಳು ಬೃಹತ್ ರೈಲ್ವೆ ನಿರ್ಮಾಣ ಅನೇಕ ಕಾರ್ಖಾನೆಗಳನ್ನು ತರುವಲ್ಲಿ ಆನಿವಾಸಿ ಭಾರತೀಯರನ್ನು ಆಕರ್ಷಣೆ ಮಾಡುವ ಸಲುವಾಗಿ ಇರನ್ನ ಕಡಾಡಿ ಕೇಂದ್ರ ಸರ್ಕಾರ ತನ್ನದೇ ಆದಂಥ ಮೋದಿ ಸರ್ಕಾರದ ಮೇಲೆ ಒತ್ತಡ ತಂದು ಬೆಳಗಾವಿ ಜಿಲ್ಲೆ ಮತ್ತು ಕರ್ನಾಟಕ ರಾಜ್ಯಕ್ಕೆ ಒಳ್ಳೊಳ್ಳೆ ಕಾರ್ಯಕ್ರಮ ಹಾಕೋ ಸಲುವಾಗಿ ಪ್ರಯತ್ನ ಮಾಡಕತ್ತಾರ ಅವ್ರಿಗೆ ಏಳು ಕೋಟಿ ಜನಸಂಖ್ಯೆ ಅಭಿನಂದನೆ ಸಲ್ಲಿಸುವ ಕಾರ್ಯಕ್ರಮ ಹಾಕೋಬೇಕಲ್ರಿ ಹಂಗಾರ ಹಿರ್ಯ ಕಡಾಡಿ ಏನು ಮಾತಾಡಿ ತೋರಿಸ್ಬೇಕ್ರಲ್ಲ ನೋಡಿದ ತಕ್ಷಣ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇದೊಂದು ಭಾಳ ಮಹತ್ವವಾದ ಸುದ್ದಿ ಐತಿ ಶಿಕ್ಷಣ ಸಲುವಾಗಿ ಕ್ರಾಂತಿ ಮಾಡುವಂಥ ಇರನ್ನ ಕಡಾಡಿಗೆ ಇವತ್ತು ಬೆಂಬಲ ಕೊಡ್ಬೇಕು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಕಳ್ಳೊಳ್ಳಿ ರಾಜಕಾರಣ ಭಾರತ ದೇಶ ನೋಡುವಂಗೆ ಮಾಡಿತ್ತು ಆಮೇಲೆ ಕೊಳ್ಳೊಳ್ಳಿ ನೋಡುವ ನೋಡುವಂಗೆ ಮಾಡಿತ್ತು ಗ್ರಾಮ ಪಂಚಾಯತಿ ಮೆಂಬರ್ಗಳ್ನ ಹರಾಜ್ ಹಾಕಿರೋರು ಹರಾಜ್ ಹಾಕಿಯಾಗಿ ಹಾಕಿ ಲಕ್ಷ ರೂಪಾಯಿ ಕೊಟ್ಟರೆ ಅವು ಮೆಂಬರ್ ಹಾಕಿ ಅಂತ ಹೇಳಿದ್ರೆ ಆದ್ರೆ ಚುನಾವಣಾ ಆಯೋಗ ಕಲ್ಲೊಳ್ಳೆ ಗ್ರಾಮ ಪಂಚಾಯತಿ ಹರಾಜ್ ಪ್ರಿಯ ಕ್ರಿಯೆಗೆ ಟೆಂಡರ್ ರದ್ದು ಮಾಡಿ ಇವತ್ತು ಭಾರತ ನೋಡು ಹಂಗೆ ಮಾಡಿತ್ತು ಕಲ್ಲೊಳ್ಳೆ ಆ ಕಲ್ಲೊಳ್ಳಿಯ ಒಬ್ಬ ಜನ ಸಾಮಾನ್ಯ ವ್ಯಕ್ತಿ ರಾಜ್ಯಸಭಾ ಸದಸ್ಯಾಗಿ ಮತ್ತು ಕಲ್ಲೊಳ್ಳಿ ಜಗತ್ತು ನೋಡು ಹಂಗೆ ಮಾಡಾಕತ್ತ ನಾನು ಇರನ್ನ ಕಡಾಡಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಇಂಥ ಒಳ್ಳೆಯ ಸಂಸತ್ ಸದಸ್ಯನಿಗೆ ಎಲ್ಲರೂ ಬೆಂಬಲ ಮಾಡ್ಬೇಕ್ರಿ ಬೆಳಗಾವಿ ಜಿಲ್ಲಾದಾಗ ಭಾಳ ನೆನಗುದಿಗೆ ಬಿದ್ದಾವ ಕಾರ್ಯಕ್ರಮ ಅವೆಲ್ಲ ಹಾಕೋ ಸಲುವಾಗಿ ಇವತ್ತು ಇರನ್ನ ಕಡಾಡಿಗೆ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ನಂಬರ್ ಒನ್ ಚಾನಲ್ ಶೇರ್ ಮಾಡಿರಿ ని మనిషి కేనదా ఇరణ నకడడి వల్లొల్ల కేల్సా మాడక్తారు అన్నది నేను కామెంట్ బాక్స్ నే ఆకరిల మత బర్లప్ప నమస్కారం ధన్యవాద సభాపతి మహोदय కర్ణాటక వీర సంగోళ్ళి రాయనకి జన్మభూమి హై జో స్వతంత్ర సేనాని యోమ యోధాతే సంగోళ్ళి రాయనకిత్తుర్ సామ్రాజ్యకి రాణి చెన్నమ్మకి సేనా ప్రముక్తే ఔర్ 1824వ ఇంగ్లీజ్ కే కిలాప్ విద్రోహ కియా తా భారత్ మాతాకి రక్షా కర్తే హుయే संगोली रायन ने आपके प्राणों के देश के लिए समर्पित किया संगोली रायन के सम्मान में कर्नाटक सरकार ने स्वतंत्र सेनानियों के लिए संगोली रैन पुरस्कार की स्थापना भी की हुई और उनके व्यक्तित्व तो और शौर्य शौर्य को आने वाले पीढ़ियों तक पहुंचाने के लिए कर्नाटक सरकार ने 230 करोड़ की लागत से बेलगाम जिले संगोली गांव में सौ एकड़ जमी सौ एकड़ में सैनिक विद्यालय का निर्माण कार्य प्रारंभ किया है जिसमें छात्रावास और अन्य सुविधाओं के भी प्रावधान होगा संगवली गांव में सैनिक विद्यालय की स्थापना से यहां के बच्चों की अच्छी शिक्षा और मूलभूत सुविधाओं मिलेंगी जिससे वो भविष्य में तल सेना, वायु सेना और नौसेना में अपनी सहयोग देने देने के लिए प्रेरित होंगे और संगोली रायना के जीवन से प्रभावित होकर देश की रक्षा और विकास के लिए काम करने के उन्हें प्रेरित मिलेंगे बेलगाम जिला महाराष्ट्र और गोवा राज्यों की सीमा पर स्थित है और इस विद्यालय की स्थापना से महाराष्ट्र और गोवा से भी बच्चों इस विद्यालय में शिक्षा ग्रहण कर सकेंगे जिससे उनका समग्र विकास होगा और संगोली रायना के शौर्य और पराक्रम से पराक्रम को सम्मानित करने के लिए इस विद्यालय का नाम वीर संगोली रायना सैनिक विद्यालय रखा जाए कि बेलगाम के संगोली गांव में कर्नाटक सरकार द्वारा सैनिक विद्यालय का निर्माण का कार्य पूरा होने पर इसके संचालन का दायित्व रक्षा मंत्रालय के अधीन लाया अधीन लाया जाए और इसे पूरे देश में एक आदर्श सैनिक विद्यालय की तरह विकसित किया जाए यह मेरी सरकार से मांग है धन्यवाद सर राइट जॉन देयर